ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಕೂಡ ಇವತ್ತಿನ ಸಿ ಇ ಟಿ ಮತ್ತು ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ಅಂದರೆ 23ನೇ ತಾರೀಕುವರೆಗೂ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಎಕ್ಸ್ಟೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ ಕೆ ಅವರು. ನೆನ್ನೆ ನೋಟಿಫಿಕೇಷನ್ ಕೂಡ ಬಂತು, ನಾನು ಕೂಡ ವಿಡಿಯೋ ಮಾಡಿದ್ದೆ. 23 ವರೆಗೂ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ದು ಸಿ ಇ ಟಿದು ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪರವಾಗಿಲ್ಲ, ನಿಮಗೆ 24 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ನ. 23 ವರೆಗೂ ಎಕ್ಸ್ಟೆಂಡ್ ಮಾಡಿರೋ ಕಾರಣ ಒಂದು ದಿನ ಟೈಮ್ ತೊಗೊಂಡ್ರು ಕೂಡ 24 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಿಸಲ್ಟ್ನ. ಬಟ್ ಯಾವ ರೀತಿ ಮಾಡ್ತಾರೆ ಅಂತ ಕೆ ಅವರು ನೋಟಿಫೈನ ಮಾಡ್ತಾರೆ ನಿಮಗೆ ರಿಸಲ್ಟ್ನ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ವಿದ್ಯಾರ್ಥಿಗಳ. ಈ ಹಿಂದೆ 23rd ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು, ಈಗ ಒಂದು ದಿನ ಎಕ್ಸ್ಟೆಂಡ್ ಮಾಡಿರೋ ಕಾರಣ 24 ನಿಮಗೆ ರಿಸಲ್ಟ್ ಡೇಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಎಲ್ಲ ಕೂಡ ಕರೆಕ್ಟಾಗಿ ಆಯಿತು. ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ತಲೆನೋವಾಗಿದೆ, ಮಾಪಾಪುರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಿಮಗೆ ಗೊತ್ತಿರೋ ಹಾಗೆ ಕೋರ್ಟಲ್ಲಿದೆ, ಕೋರ್ಟಲ್ಲಿ ಪ್ರೊಸೀಡಿಂಗ್ ಆಗಿದೆ, ಸ್ಟೇಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆಲ್ಲ ಇನ್ಫಾರ್ಮೇಷನ್ ಕೂಡ ಬಂದಿರುತ್ತೆ. ಬಟ್ ಇಲ್ಲಿ ಕೆ ಅವರು ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ, ಈ ರೀತಿ ಕೇಸ್ ಇದೆ, ಈ ರೀತಿ ಡಿಲೇ ಆಗುತ್ತೆ, ಏನು ಆಗಿದೆ ಆ್ಯಕ್ಚುಲಿ, ಯಾಕೆ ಲೇಟ್ ಆಗಿದೆ, ಏನಾದರೂ ಸಮಸ್ಯೆ ಇದೆ, ಯಾವ ರೀತಿ ಡಿಸಿಷನ್ ತಗೊಳ್ತೀವಿ ಅದ್ರ ಬಗ್ಗೆ ಕೆ ಅವರು ಒಂದು ನೋಟಿಫಿಕೇಶನ್ ಆದರೂ ಓಡಿಸೋಕ್ಕಾಗುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಜೋಕಲ್ಲ ಇದು, ಇಶ್ಯೂ ಇದೆ, ಈ ರೀತಿ ಸಮಸ್ಯೆ ಆಗಿದೆ ಅಂತ ನೋಟಿಫೈ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಪರವಾಗಿಲ್ಲ ಹಿಂಗಾಗಿದೆ ಡಿಸಿಷನ್ ಬರುತ್ತೆ ಅಂತ ಕಾಯ್ತಾರೆ. ಬಟ್ ಯಾವುದೇ ರೀತಿ ಕೆ ನೋಟಿಫೈ ಮಾಡಿರೋದು ನಮ್ಮ ದೌರ್ಭಾಗ್ಯ ಅನ್ಬೋದು, ಯಾವ ರೀತಿ ಏನಂತ ಗೊತ್ತಿಲ್ಲ. ಬಟ್ ಕಾಯ್ದು ನೋಡೋಣ ನೋಟಿಫಿಕೇಶನ್ ಏನಾದ್ರು ಬಿಡ್ತಾರಾ ಅಂತ. ನಿಮಗೆ ಗೊತ್ತಿರೋ ಹಾಗೆ ಮಾಪಪ್ ರೌಂಡಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಫಸ್ಟ್ ರೌಂಡ್ ಅವರು ಕೂಡ ಸೆಕೆಂಡ್ ರೌಂಡ್ ಅವರು ಕೂಡ ಸೀಟ್ ಸಿಕ್ಕಿದ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದರು. ಅದರ ವಿರುದ್ಧ ಇಬ್ಬರು ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ ಬಂದ್ಬಿಟ್ಟು ಸ್ಟೇ ಮಾಡಿತ್ತು. ಕೆ ಇ ಅವರು ವಾದ ಮಂಡಿಸ್ತಾ ಇದ್ದಾರೆ. ಇನ್ನೂ ಕೂಡ ಸ್ಟೇ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಕೂಡ ಫೈನಲ್ ಡಿಸಿಷನ್ ಇನ್ನೂ ಔಟ್ ಆಗಿಲ್ಲ ಅಂತ ನನ್ನ ಪ್ರಕಾರ ಮಾಹಿತಿ ಬಂದಿಲ್ಲ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ ಫೈನಲ್ ಡಿಸಿಷನ್ ಕೂಡ ಬಂದಿಲ್ಲ. ಇನ್ನೂ ಕೂಡ ಕೇಸ್ ನಡೀತಾ ಇದೆ ಅಂತ ಬಂದಿತ್ತು. ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಮಾಹಿತಿ ಮೇಲೆ ನಾವು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಬಟ್ ಕೆ ಅವರು ನೋಟಿಫೈ ಮಾಡಬೇಕು ಏನು ಇಶ್ಯೂ ಆಗಿದೆ ಅಂತ, ಅಥವಾ ಕೆ ಅವರು ಏನು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಡಿಫೆಂಡ್ ಮಾಡ್ತಾರೋ ಇಲ್ವಾ, ಅಥವಾ ಹೈಯರ್ ಅಥಾರಿಟಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ, ಕೆ ಇ ಡಿಸಿಷನ್ ರಾಂಗಾ ಏನು ಇತ್ತು ಅಂತ ತಿಳಿಸಬೇಕಾಗುತ್ತೆ. ಇಲ್ಲಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆ ಅವರು ಸೀಟ್ ಜಾಸ್ತಿ ಮಿಕ್ಕಿದ್ದಾವೆ, ಮೀನ್ಸ್ ಸೀಟ್ ಜಾಸ್ತಿ ಉಳಿದಿದ್ದಾವೆ, ಆ ಕಾರಣಕ್ಕಾಗಿ ನಾವು ಈ ರೀತಿ ಮಾಡಿದ್ವು ಅಂತ ಹೇಳಿದ್ದಾರೆ ಅಂತೆ. ಇದು ಯಾವ ರೀತಿ ಸತ್ಯ ನಿಜ ಅಂತ ಗೊತ್ತಿಲ್ಲ. ಸೀಟ್ ಮಿಕ್ಕಿದ್ರೆ ಅದು ಬೇರೆ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಇದ್ರು, ಅವರಿಗೆ ಪಡ್ಕೋಬೋದಿತ್ತು. ಸಿಕ್ಕವರಿಗೆ ಮತ್ತೆ ಕೊಡೋದು ಏನು, ಯಾವ ರೀತಿ ಗುಡ್ ಅದು ಬ್ಯಾಡ್ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಮಾಡಿ. ಒಟ್ಟಾರೆ ಕೆ ಅವರು ನೋಟಿಫಿಕೇಶನ್ ಹೊರಡಿಸ್ಬೇಕಾಗುತ್ತೆ, ಹೊರಡಿಸ್ತಾರೆ ಅನ್ಕೋತೀನಿ. ಕೋರ್ಟಿಂದ ಡಿಸಿಷನ್ ಬರುತ್ತೆ, ನಂತರ ನಿಮಗೆ ಮಾಪಪ್ ರೌಂಡ್ ಕೂಡ ಬರುತ್ತೆ. ವೆಯ್ಟ್ ಮಾಡಿ ಏನಾದರೂ ಅಪ್ಡೇಟ್ ಬಂದರೆ ನಾವು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ.